Hey guys, welcome to Vedant Patashale. Thank you so much for your subscription, sir. Subscribe maadkondidira tumane thank you. Yar yar first time nama channel na visit maadta idira subscribe maadkoli. Subscribe maadida nantara bell icon na click maadodana maribedi. Nimge nama videos ishta aagta idale adike likes na provide maadi. Nima friends yar yar competitive exams tagolta idare avara jothe nama videos nella share maadi. Ivattu naan nim jothe translation of sentences athava vakyagala anuvada ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ಪ್ಯಾರಾಗ್ರಾಫ್ ನೀವೇನು ನೋಡ್ತಾ ಇದ್ದೀರಾ ಇದನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಥವಾ ಅನುವಾದ ಅಥವಾ ಭಾಷಾಂತರ ಅಂತ ಕೂಡ ಹೇಳ್ತೀವಿ ಸೊ ನೀವು ನೋಡ್ತಾ ಇದ್ದೀರಾ ಈ ಒಂದು ಪ್ಯಾರಾಗ್ರಾಫ್ ಈಗ ಇಂಗ್ಲಿಷ್ ನಲ್ಲಿ ಇದೆ ಓಕೆ ಇದನ್ನ ನಾನೀಗ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಸೆಂಟೆನ್ಸಸ್ ಇದೆ ಅಂತ ಸೊ ಆಸ್ ಯು ಕ್ಯಾನ್ ನೋಟಿಸ್ ಹಿಯರ್ ವಿ ಹ್ಯಾವ್ ಒನ್ ಸೆಂಟೆನ್ಸ್ ಕರೆಕ್ಟ್ ಅಲ್ವಾ ಬಿಕಾಸ್ ಇಲ್ಲಿ ಫುಲ್ ಸ್ಟಾಪ್ ಇದೆ ಅದಾದ್ಮೇಲೆ ಇಲ್ಲಿ ಒಂದು ಫುಲ್ ಸ್ಟಾಪ್ ಇದೆ ಸೊ ಟೂ ಸೆಂಟೆನ್ಸಸ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ತ್ರೀ ಸೆಂಟೆನ್ಸ್ ಓಕೆನಾ ಸೊ ಟೋಟಲ್ ದೇರ್ ಆರ್ ತ್ರೀ ಸೆಂಟೆನ್ಸಸ್ ಮೂರು ವಾಕ್ಯಗಳಿದೆ ಇಲ್ಲಿ ಓಕೆ ಇದನ್ನ ಈಗ ಒಂದೊಂದಾಗಿ ನಾನು ಸಪರೇಟ್ ಆಗಿ ಸೆಂಟೆನ್ಸ್ ಅನ್ನ ತಗೊಂಡು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ ಕ್ಲಿಯರ್ ಓಕೆ ಮೊದಲನೇ ಸೆಂಟೆನ್ಸ್ ಅನ್ನ ತಗೊಳ್ತಾ ಇದ್ದೀನಿ ದ ಲಾಸ್ಟ್ ಫೇಸ್ ಇನ್ ದ ಎವಲ್ಯೂಷನ್ ಆಫ್ ದ ಅರ್ತ್ ರಿಲೇಟ್ಸ್ ಟು ದ ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಲೈಫ್ ಓಕೆ ಮೊದಲಿಗೆ ಇದು ಏನ್ರ ಬಗ್ಗೆ ಮಾತಾಡ್ತಿದೆ ಅಂತ ತಿಳ್ಕೊಳ್ಳಿ ಓಕೆನಾ ಇದು ನಮ್ಮ ಭೂಮಿಗೆ ಸಂಬಂಧಿಸಿದ ಹಾಗೆ ಮಾತಾಡ್ತಾ ಇದೆ ಆಯ್ತಾ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಅಂದ್ರೆ ಈ ಲಾಸ್ಟ್ ಫೇಸ್ ಅಂದ್ರೆ ಏನಂತ ಹೇಳಬಹುದು ಕೊನೆಯ ಹಂತ ಯಾವುದ್ರ ಕೊನೆಯ ಹಂತ ಅಂತ ಹೇಳ್ತಾ ಇದ್ದಾರೆ ಭೂಮಿಯ ವಿಕಾಸ ಏನಿದೆ ಅದರ ಕೊನೆಯ ಹಂತ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾ ಇದ್ದಾರೆ ಆರಿಜಿನ್ ಮತ್ತೆ ತಿರುಗಾ ಜೀವನದ ವಿಕಾಸಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾ ಇದ್ದಾರೆ ಆಗ್ಲೇ ಹೇಳ್ತಾ ಹೇಳ್ತಾನೆ ವೊಕ್ಯಾಬ್ಯುಲರಿನ ಹೇಳಿದೆ ಈಗ ವೊಕ್ಯಾಬ್ಯುಲರಿ ಮಾರ್ಕ್ ಮಾಡಿಸ್ತೀನಿ ಓಕೆನಾ ಸೊ ದಿ ಲಾಸ್ಟ್ ಫೇಸ್ ಅಂತ ಹೇಳಿದ್ದಾರೆ ಲಾಸ್ಟ್ ಫೇಸ್ ಅಂದ್ರೆ ಏನಂತ ಹೇಳ್ಬಹುದು ಲಾಸ್ಟ್ ಅಂದ್ರೆ ಕೊನೆಯ ಅಂತ ಹೇಳ್ತೀವಿ ಫೇಸ್ ಅಂದ್ರೆ ಹಂತ ಅಂತ ಹೇಳ್ತೀವಿ ಓಕೆನಾ ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಎವಲ್ಯೂಷನ್ ಆಫ್ ದಿ ಅರ್ತ್ ಅಂತ ಇದೆ ಸೊ ಎವಲ್ಯೂಷನ್ ಅಂತ ಅಂದ್ರೆ ಏನಂತ ಹೇಳ್ಬಹುದು ವಿಕಾಸ ಅಂತ ಹೇಳ್ಬಹುದು ಈ ವಿಕಾಸ ಯಾವುದಕ್ಕೆ ಸಂಬಂಧಿಸಿದೆ ನಮ್ಮ ಭೂಮಿಗೆ ಸಂಬಂಧಿಸಿದೆ ರಿಲೇಟ್ಸ್ ಅಂತ ಇದೆ ಸೊ ರಿಲೇಟ್ಸ್ ಅಂದ್ರೆ ಈಗ ತಾನೇ ಹೇಳಿದೆ ಸಂಬಂಧಿಸಿದೆ ಅಂದ್ರೆ ರಿಲೇಟ್ಸ್ ಅಂತ ಹೇಳ್ತೀವಿ ಓಕೆನಾ ಯಾವುದಕ್ಕೆ ಟೋಟಲಿ ಇದು ರಿಲೇಟ್ ಆಗಿರೋದು ನೋಡ್ಕೊಳ್ಳಿ ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಲೈಫ್ ಸೊ ಆರಿಜಿನ್ ಅಂತ ಅಂದ್ರೆ ಮೂಲ ಓಕೆ ಸೊ ನಮ್ಮ ಮೂಲ ಏನಿರುತ್ತೆ ಅದು ಎವಲ್ಯೂಷನ್ ಆಫ್ ಲೈಫ್ ಅಂದ್ರೆ ಜೀವನದ ವಿಕಾಸಕ್ಕೆ ಅಂತ ಹೇಳಬಹುದು ಓಕೆ ಸೊ ಜೀವನದ ಮೂಲ ಮತ್ತು ವಿಕಾಸಕ್ಕೆ ಸಂಬಂಧಿಸಿದೆ ಅಂತ ಓಕೆ ಸೊ ಇಷ್ಟಾದ್ಮೇಲೆ ಇದನ್ನ ನಾವೀಗ ಸೆಂಟೆನ್ಸ್ಗೆ ಹಾಕ್ಬೇಕಾಗತ್ತೆ ಸೊ ಬನ್ನಿ ನೋಡೋಣ ಸೆಂಟೆನ್ಸ್ಗೆ ಹಾಕಿದಾಗ ಇದು ಯಾವ ರೀತಿ ಆಗುತ್ತೆ ಅಂತ ಭೂಮಿಯ ವಿಕಾಸದ ಕೊನೆಯ ಹಂತವು ಜೀವನದ ಮೂಲ ಮತ್ತು ವಿಕಾಸಕ್ಕೆ ಸಂಬಂಧಿಸಿದೆ ಇದರಲ್ಲಿ ಗಮನಿಸಬೇಕಾಗಿರೋದೇನು ಅಂದ್ರೆ ದಿ ಲಾಸ್ಟ್ ಫೇಸ್ ಇನ್ ದ ಎವಲ್ಯೂಷನ್ ಆಫ್ ಅರ್ತ್ ರಿಲೇಟ್ಸ್ ಟು ದ ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಲೈಫ್ ಅಂತ ಇದೆ ಸೊ ಈ ಲಾಸ್ಟ್ ಫೇಸ್ ಇನ್ ದ ಎವಲ್ಯೂಷನ್ ಆಫ್ ಅರ್ತ್ ಅಂತ ಏನಿದೆ ಇದು ಸಬ್ಜೆಕ್ಟ್ ಆಗಿದೆ ರಿಲೇಟ್ಸ್ ಅನ್ನೋದೇನಾಗಿದೆ ವರ್ಬ್ ಆಗಿದೆ ಇನ್ನು ಮಿಕ್ಕಿರುವಂಥದ್ದು ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಲೈಫ್ ಅನ್ನೋದೇನಾಗಿದೆ ಆಬ್ಜೆಕ್ಟ್ ಆಗಿದೆ ಬಟ್ ಕನ್ನಡಕ್ಕೆ ಬಂದಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಚೂರು ಚೇಂಜಸ್ ಇದೆ ಈ ವರ್ಬ್ ರಿಲೇಟ್ಸ್ ಅನ್ನೋದೇನಾಗಿದೆ ನೋಡ್ಕೊಳ್ಳಿ ಸಂಬಂಧಿಸಿದೆ ಅನ್ನೋದು ಕೊನೆಗೆ ಹೋಗಿದೆ ಮೂಲ ಮತ್ತು ವಿಕಾಸಕ್ಕೆ ಅಂದ್ರೆ ಜೀವನದ ಮೂಲ ಮತ್ತು ವಿಕಾಸಕ್ಕೆ ಅನ್ನೋದು ಮಿಡಲ್ ಅಲ್ಲಿ ಬಂದಿದೆ ಸೊ ಟ್ರಾನ್ಸ್ಲೇಷನ್ ಮಾಡುವಾಗ ಇದೇ ರೀತಿ ಇರಬೇಕು ಅಂತಲ್ಲ ಇಂಗ್ಲಿಷ್ ನಲ್ಲಿರೋ ಸಬ್ಜೆಕ್ಟ್ ಕನ್ನಡಕ್ಕೆ ಬಂದಾಗ ಅದು ಆಬ್ಜೆಕ್ಟ್ ಆಗ್ಬಹುದು ಇಲ್ಲ ಚೇಂಜ್ ಆಗಬಹುದು ಸೊ ಈ ರೀತಿ ಅದು ರೂಲು ವಯೊಲೇಟ್ ಆಗಬಹುದು ಬಟ್ ಇಲ್ಲಿ ಅದನ್ನ ನಾವು ವಯೋಲೇಷನ್ ಅಂತ ಹೇಳೋದಿಲ್ಲ ಯಾಕೆ ಅಂದ್ರೆ ವರ್ಡ್ ಟು ವರ್ಡ್ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದಿಲ್ಲ ಕನ್ನಡದಲ್ಲಿ ಆ ಒಂದು ಮೂರ್ ಲೈನ್ ನಾಲ್ಕು ಲೈನ್ ಐದು ಲೈನ್ ಏನಿರುತ್ತೆ ಅದರ ಅರ್ಥನ ನಾವು ಬರ್ಕೊಂಡು ಹೋಗ್ತೀವಿ ಎಸ್ ಅರ್ಥ ಎಲ್ಲೂ ಬೇರೆ ಆಗಿಲ್ಲ ಅಥವಾ ಚೇಂಜ್ ಆಗಿಲ್ಲ ಅಂತ ನಾವು ಹೇಳಬಹುದು ಓಕೆನಾ ಸೊ ಸಬ್ಜೆಕ್ಟ್ ವರ್ಬ್ ಮತ್ತೆ ಆಬ್ಜೆಕ್ಟ್ ಕನ್ನಡಕ್ಕೆ ಬಂದಾಗ ಅಂದ್ರೆ ಕ್ರಿಯಾಪದ ಹಾಗೆ ಇರುತ್ತೆ ಲೈಕ್ ಸಂಬಂಧಿಸಿದೆ ಅದೇ ಇದೆ ಆದ್ರೆ ನೀವು ಮಾತಾಡುವಂತಹ ಅಥವಾ ನೀವು ಹೇಳೋ ಅಂತಹ ಸಬ್ಜೆಕ್ಟ್ ಅಥವಾ ವಿಷಯ ಏನಿದೆ ಅಥವಾ ಆಬ್ಜೆಕ್ಟ್ ಏನಿದೆ ಅದು ಹಿಂದೆ ಮುಂದೆ ಆಗಬಹುದು ಕರೆಕ್ಟ್ ಅಲ್ವಾ ಆದ್ರೂ ತಲೆ ಕೆಡಿಸ್ಕೋಬೇಡಿ ಅರ್ಥ ಅದೇ ಇರ್ಲಿ ಯಾವುದೇ ಕಾರಣಕ್ಕೂ ಅರ್ಥ ಚೇಂಜ್ ಆಗ್ಬಾರ್ದು ಇಲ್ಲಿ ನಾನು ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಂಗ್ಲಿಷ್ ಅಲ್ಲಿ ನೀವು ಕನ್ನಡದಲ್ಲಿ ಭೂಮಿನ ಬಿಟ್ಟು ಬೇರೆ ಎಲ್ಲ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಏನು ಅರ್ಥ ಇರೋದಿಲ್ಲ ಸೊ ಹಾಗಾಗಿ ಸಬ್ಜೆಕ್ಟ್ ವರ್ಬ್ ಮತ್ತೆ ಆಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ಏನ್ ಅರ್ಥ ಇದೆ ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ ಓಕೆನಾ ಈಗ ನಾನು ಸೆಕೆಂಡ್ ಸೆಂಟೆನ್ಸ್ಗೆ ಹೋಗ್ತಾ ಇದ್ದೀನಿ ಎಸ್ ಇಟ್ ಈಸ್ ಅನ್ಡೌಟೆಡ್ಲಿ ಕ್ಲಿಯರ್ ದಟ್ ಇನಿಷಿಯಲಿ ದ ಅರ್ತ್ ಆರ್ ಈವನ್ ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್
ವಾಸ್ ನಾಟ್ ಕಂಡಕ್ಟಿವ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಲೈಫ್. ಓಕೆ, ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭೂಮಿ ಏನಿತ್ತು ಆರಂಭದಲ್ಲಿ, ಅಥವಾ ಅಟ್ಮಾಸ್ಫಿಯರ್ ಅಂದ್ರೆ ಏನಂತ ಹೇಳಬಹುದು, ವಾತಾವರಣ ಏನಿತ್ತು, ಯಾವುದಕ್ಕೆ ಸಂಬಂಧಿಸಿದೆ, ಭೂಮಿಗೆ ಸಂಬಂಧಿಸಿದೆ, ಅದು ಕಂಡಕ್ಟಿವ್ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರೆ. ಕಂಡಕ್ಟಿವ್ ಅಂದ್ರೆ ವಾಹಕ ಅಂತ ಹೇಳ್ತೀವಿ. ಸೊ ಯಾವ್ದಕ್ಕಿದು ವಾಹಕ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಜೀವನ ಏನಿದೆ ಅಥವಾ ಲೈಫ್ ಏನಿದೆ ಅದರ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಗೆ ಅಂತ. ಓಕೆ, ಈಗ ಇದರಲ್ಲಿ ನಾವು ಫಸ್ಟ್ ವೊಕ್ಯಾಬ್ಯುಲರಿ ತೆಗಿಬೇಕಾಗುತ್ತೆ. ಅನ್ಡೌಟೆಡ್ಲಿ ಅಂತ ಇದೆ. ಸೊ ಅನ್ಡೌಟೆಡ್ಲಿ ಅಂತ ಅಂದ್ರೆ ಏನಂತ ಹೇಳಬಹುದು ಅಂತಂದ್ರೆ, ನಿಸ್ಸಂದೇಹ ಅಂತ ಹೇಳಬಹುದು. ಓಕೆನಾ, ನಿಸ್ಸಂದೇಹವಾಗಿ ಅಂತ ಹೇಳ್ತೀವಲ್ಲ ಅದು. ಕ್ಲಿಯರ್ ಅಂತ ಅಂದ್ರೆ ಸ್ಪಷ್ಟ ಅಂತ ಹೇಳ್ತೀವಿ. ಓಕೆ, ಸೊ ಕ್ಲಿಯರ್ ಅಂತ ಅಂದ್ರೆ ಸ್ಪಷ್ಟ. ಇನಿಷಿಯಲಿ ಅಂದ್ರೆ ಆರಂಭದಲ್ಲಿ ಅಂತ ಹೇಳ್ತೀವಿ. ಓಕೆ, ಇನಿಷಿಯಲಿ ಅಂದ್ರೆ ಆರಂಭದಲ್ಲಿ. ದ ಅರ್ತ್ ಅಂತ ಇದೆ. ಸೊ ಅರ್ತ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಏನಂತ ಹೇಳ್ತೀವಿ, ಭೂಮಿ ಅಂತ ಹೇಳ್ತೀವಿ. ಈವನ್ ದ ಅಟ್ಮಾಸ್ಫಿಯರ್ ಅಂತ ಇದೆ, ವಾತಾವರಣವು ಸಹ ಅಂತ ಹೇಳಬಹುದು. ಸೊ ಯಾವುದರ ವಾತಾವರಣ ಇದು? ಭೂಮಿಯ ವಾತಾವರಣ. ಸೊ ಹಾಗಾಗಿ, ಸೊ ಭೂಮಿ ನಿಮ್ಗೆ ಗೊತ್ತಿದೆ ಅರ್ಥ ಅಂದ್ರೆ ಭೂಮಿ ಅಂತ, ಅದಕ್ಕೋಗಿ ಬರಿತಾ ಇಲ್ಲ, ಇಲ್ಲಿ ಬರಿತಾ ಇದ್ದೀನಿ ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣ ಅಂತ. ಈವನ್ ಅಂತ ಅಂದ್ರೆ ಸಹ ಅಂತ ಹೇಳಬಹುದು. ಓಕೆ, ಸೊ ಭೂಮಿಯ ವಾತಾವರಣವು ಸಹ ಹೀ ಕೂರುತ್ತೆ. ವಾಸ್ ನಾಟ್ ಕಂಡಕ್ಟಿವ್, ಕಂಡಕ್ಟಿವ್ ಅಂದ್ರೆ ವಾಹಕ, ನಾಟ್ ಕಂಡಕ್ಟಿವ್ ಅಂದ್ರೆ ವಾಹಕವಾಗಿರಲಿಲ್ಲ ಅಂತ ತಗೊಳ್ಬಹುದು. ಓಕೆ, ಯಾಕೆ ಅಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ, ಅಥವಾ ಒಂದು ನೆಗೆಟಿವ್ ಪದ ಆಗಿದೆ ಇಲ್ಲಿ. ಟೋಟಲಿ ಅದು ಹೇಳ್ತಾ ಇರೋದ್ರಿಂದ ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಓಕೆ, ಯಾವುದಕ್ಕೆ ಇದು ವಾಹಕವಾಗಿರ್ಲಿಲ್ವಂತೆ? ಡೆವಲಪ್ಮೆಂಟ್ ಆಫ್ ಲೈಫ್, ಸೊ ಜೀವನದ ಅಭಿವೃದ್ಧಿಗೆ ಅಂತ ಹೇಳಬಹುದು. ಸೊ ಜೀವನ ಅಂದ್ರೆ ಲೈಫ್ ಅಂತ ತಗೊಂಡಿದ್ದೀನಿ, ಇಲ್ಲಿ ಡೆವಲಪ್ಮೆಂಟ್ ಅಂತ ಅಂದ್ರೆ ಅಭಿವೃದ್ಧಿ ಅಂತ ತಗೊಂಡಿದ್ದೀನಿ. ಕ್ಲಿಯರಾ? ಈಗ ಇದನ್ನ ನಾವು ಸೆಂಟೆನ್ಸ್ಗೆ ಹಾಕೋಣ. ಎಸ್, ಆರಂಭದಲ್ಲಿ ಭೂಮಿ ಅಥವಾ ಭೂಮಿಯ ವಾತಾವರಣವು, ಈವನ್ ಅಂತಿದ್ದೆ ಅಲ್ಲ, ಸೊ ಸಹ ಅಂತ ಅನ್ನೋದ್ಬಿಟ್ಟು ಇಲ್ಲಿ ವಾತಾವರಣವು ಅಂತ ತಗೊಂಡಿದ್ದೀನಿ. ಓಕೆ, ಜೀವನದ ಅಭಿವೃದ್ಧಿಗೆ ವಾಹಕವಾಗಿರಲಿಲ್ಲ ಎಂಬುದು ನಿಸ್ಸಂದೇಹವಾಗಿ ಸ್ಪಷ್ಟವಾಗಿದೆ. ಓಕೆ, ಇಲ್ಲೂ ಅಷ್ಟು ನೀವು ಗಮನಿಸಬಹುದು, ಅನ್ಡೌಟೆಡ್ಲಿ ಅಂತ ಏನಿದೆ ಅದು ಸಬ್ಜೆಕ್ಟ್ ಅಲ್ಲಿ ಇದೆ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಓಕೆ, ಇಟ್ ಈಸ್ ಅಂದ್ರೆ ಇಟ್ ಅಂತ ಅಂದ್ರೆ ನಾವು ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಿಮಗೆ ಚೆನ್ನಾಗಿ ಐಡಿಯಾ ಇರಬೇಕು. ಬಿಕಾಸ್ ನೀವು ಸಬ್ಜೆಕ್ಟ್ ನ ಮರಿಬಾರ್ದು. ನೋಡ್ಕೊಳ್ಳಿ, ಇಲ್ಲಿ ಸಬ್ಜೆಕ್ಟ್ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಎವಲ್ಯೂಷನ್ ಆಫ್ ಅರ್ಥ್, ಭೂಮಿಯ ವಿಕಾಸ ಅಂತ. ಸೊ ಇಲ್ಲಿ ಬಂದಾಗ್ಲೂ ಅಷ್ಟೇ, ಅದೇ ಇರಬೇಕು. ಇಟ್ ಅಂದ್ರೆ ಭೂಮಿಯ ವಿಕಾಸ ಮರಿಬಾರ್ದು, ಅದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ಅದ್ರ ಜೊತೆಯಲ್ಲಿ ಅನ್ಡೌಟೆಡ್ಲಿನ ಕಂಪ್ಲೀಟ್ ಆಗಿ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಬಟ್ ನೀವು ಅದನ್ನ ಸೆಂಟೆನ್ಸ್ಗೆ ಹಾಕಿದಾಗ ಅದು ಕೊನೆಗೆ ಹೋಗಿದೆ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೀವು ಟ್ರಾನ್ಸ್ಲೇಟ್ ಮಾಡಿದಾಗ ಅದರ ಅರ್ಥ ಅದೇ ರೀತಿ ಉಳಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬೇರೆ ಅರ್ಥ ಕೊಡೋ ರೀತಿ ಬರಿಬೇಡಿ. ಓಕೆನಾ? ಎಸ್, ಈಗ ನಾನು ಮುಂದಿನ ಹಾಗೂ ಕೊನೆಯ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಓದೋಣ ಏನಿದೆ ಅಂತ. ಮಾಡರ್ನ್ ಸೈಂಟಿಸ್ಟ್ಸ್ ರೆಫರ್ ಟು ದ ಆರಿಜಿನ್ ಆಫ್ ಲೈಫ್ ಆಸ್ ಅ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಫಸ್ಟ್ ಜನರೇಟೆಡ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂಡ್ ಅಸೆಂಬಲ್ಡ್ ದೆಮ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ಆಧುನಿಕ ವಿಜ್ಞಾನಿಗಳು ಅಥವಾ ಮಾಡರ್ನ್ ಸೈಂಟಿಸ್ಟ್ ಅವ್ರು ರೆಫರ್ ಮಾಡ್ತಾರೆ ಅಥವಾ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಆರಿಜಿನ್ ಆಫ್ ಲೈಫ್ ಇಸ್ ಅ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್. ನಮ್ಮ ಜೀವನದ ಮೂಲ ಏನಿದೆ ಅದು ಒಂದು ರೀತಿಯ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ, ವಿಚ್ ಫಸ್ಟ್ ಜನರೇಟೆಡ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂಡ್ ಅಸೆಂಬಲ್ಡ್ ದೆಮ್ ಅಂತ ಹೇಳಿದ್ದಾರೆ. ಇವಾಗ ಫಸ್ಟ್ ನಾನು ವೊಕ್ಯಾಬ್ಯುಲರಿ ತೆಗೆದ್ಬಿಟ್ಟು ನಾನು ಆಮೇಲೆ ಇದೇನು ಅಂತ ಹೇಳ್ತೀನಿ ಎರಡನೇ ಪಾರ್ಟನ. ಓಕೆನಾ? ಮೊದಲನೇ ನೋಡ್ಕೊಳ್ಳಿ, ಮಾಡರ್ನ್ ಸೈಂಟಿಸ್ಟ್ಸ್ ಅಂದ್ರೆ ಏನಂತ ಹೇಳಬಹುದು ಅಂತಂದ್ರೆ, ಆಧುನಿಕ ವಿಜ್ಞಾನಿಗಳು ಅಂತ ಹೇಳಬಹುದು. ಓಕೆ, ಸೊ ವಿಜ್ಞಾನಿಗಳು ಅಂತ ಹೇಳಬಹುದು. ಎಸ್, ರೆಫರ್. ಸೊ ರೆಫರ್ ಅಂತ ಅಂದ್ರೆ ಇದು ಎರಡ್ ರೀತಿ ಬರುತ್ತೆ. ಆಕ್ಚುಲಿ ಇಲ್ಲಿ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಓಕೆನಾ, ಈ ಒಂದು ಸೆಂಟೆನ್ಸ್ ಅನ್ನ, ಹಾಗಾಗಿ ರೆಫರ್ ಅನ್ನ ಕರೆಯುತ್ತಾರೆ ಅಂತ ಸದ್ಯಕ್ಕಿಲ್ಲಿ ನಾನು ತಗೊಳ್ತಾ ಇದ್ದೀನಿ. ಏನ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ ನೋಡ್ಕೊಳ್ಳಿ, ಆರಿಜಿನ್ ಆಫ್ ಲೈಫ್ ಆಲ್ರೆಡಿ ಹಿಂದೆ ಬರೆದಿದ್ದೀನಿ ಹೇಳುವಾಗ. ಓಕೆನಾ, ಹಾಗಾಗಿ ಇಲ್ಲಿ ನಾನು ಬರಿತಾ ಇಲ್ಲ. ಆರಿಜಿನ್ ಆಫ್ ಲೈಫ್ ಅಂತಂದ್ರೆ ಜೀವನದ ಮೂಲ. ಆಸ್ ಅ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್, ಸೊ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ರಾಸಾಯನಿಕ ಕ್ರಿಯೆ. ಸೊ ಕೈಂಡ್ ಆಫ್ ಅಂದ್ರೆ ರೀತಿಯ ಅಂತ ಹೇಳಬಹುದು. ಓಕೆನಾ, ಸೊ ಒಂದು ರೀತಿಯ ಅಂತ ಹೇಳ್ತೀವಲ್ಲ ಅದು ಇದು. ಓಕೆನಾ, ಕೆಮಿಕಲ್ ಅಂತ ಅಂದ್ರೆ ರಾಸಾಯನಿಕ ಅಂತ ಹೇಳ್ತೀವಿ. ರಿಯಾಕ್ಷನ್ ಅಂತ ಇದೆ, ಅದನ್ನ ನಾನು ಇಲ್ಲಿ ಕ್ರಿಯೆ ಅಂತ ತಗೊಳ್ತಾ ಇದ್ದೀನಿ.
ಫಸ್ಟ್ ಜನರೇಟೆಡ್. ಸೊ ಜನರೇಟೆಡ್ ಅಂತ ಅಂದ್ರೆ ಏನಂತ ಹೇಳಬಹುದು, ಜನರೇಟೆಡ್ ಅನ್ನೋ ಪದ ಅಂದ್ರೆ ಏನಾದ್ರೂ ಒಂದು ಹೊಸದಾಗಿ ಉತ್ಪಾದನೆ ಮಾಡೋದು, ಅದನ್ನ ನಾವೇನಂತ ಹೇಳ್ತೀವಿ, ಜನರೇಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಜನರೇಟ್ ಅಂತ ಅಂದ್ರೆ ಉತ್ಪಾದನೆ ಅಂತ ಹೇಳ್ತೀವಿ. ಸೊ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಅಂತ ಅಂದ್ರೆ ಸಂಕೀರ್ಣ ಅಂತ ಹೇಳ್ತೀವಿ. ಇವೆಲ್ಲ ಇಂಪಾರ್ಟೆಂಟ್ ಪದಗಳು, ನೆನ್ಪಿಟ್ಕೊಳ್ಳಿ. ಸಂಕೀರ್ಣ ಅಂದ್ರೆ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ನಿಮಗೆ ಗೊತ್ತೇ ಇರುತ್ತೆ, ಏನದು ಸಾವಯವ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಸಾವಯವ ಅಂತ ಹೇಳ್ತೀವಿ. ಮಾಲಿಕ್ಯೂಲ್ಸ್, ಸೊ ಮಾಲಿಕ್ಯೂಲ್ಸ್ ಅಂತಂದ್ರೆ, ಮಾಲಿಕ್ಯೂಲ್ ಅಂದ್ರೆ ಅಣು, ಮಾಲಿಕ್ಯೂಲ್ಸ್ ಅಂತ ಇರೋದ್ರಿಂದ ಅಣುಗಳು ಅಂತ ಹೇಳ್ತೀವಿ. ಅಸೆಂಬಲ್ಡ್ ಅಂತ ಇದೆ. ಸೊ ಅಸೆಂಬಲ್ ಅಥವಾ ಅಸೆಂಬಲ್ಡ್ ಎರಡು ಹೇಳ್ತೀವಿ. ಇದು ಭೂತಕಾಲದಲ್ಲಿದೆ. ಅಸೆಂಬಲ್ ಮಾಡೋದು ಅಂದ್ರೆ ಎಲ್ಲವನ್ನ ಒಟ್ಟುಗೂಡಿಸೋದು ಅಥವಾ ಜೋಡಿಸೋದು ಅಂತ ಹೇಳಬಹುದು. ಇಲ್ಲಿ ಸದ್ಯಕ್ಕೆ ನಾನು ಇದನ್ನ ಒಟ್ಟುಗೂಡಿಸುವುದು ಅಂತ ತಗೊಳ್ತಾ ಇದ್ದೀನಿ. ಓಕೆ, ಸೊ ಒಟ್ಟುಗೂಡಿಸು ಅಂತ ತಗೊಳ್ತೀನಿ. ಎಸ್. ಸೊ ಈಗ ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ, ಸೆಕೆಂಡ್ ಹಾಫ್ ಆಮೇಲೆ ಹೇಳ್ತೀನಿ ಅಂತ. ಇಲ್ಲೇನಾಗುತ್ತೆ ಅಂದ್ರೆ ಉತ್ಪಾದನೆ ನಡೀತಾ ಇದೆ. ಮೊದಲಿಗೆ ಯಾವ ರೀತಿಯಾದಂತಹ ಉತ್ಪಾದನೆ ಅಂತ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ಸೊ ಸಂಕೀರ್ಣವಾದ ಸಾವಯವ ಅಣುಗಳನ್ನ ಒಗ್ಗೂಡಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಓಕೆ, ಈಗ ನಾವು ಇದನ್ನ ಸೆಂಟೆನ್ಸ್ಗೆ ಹಾಕೋಣ. ಫಸ್ಟ್ ಓದ್ಬಿಡ್ತೀನಿ ಇನ್ನೊಂದ್ಸತಿ, ಇಂಗ್ಲಿಷ್ ಏನಿದೆ ಅಂತ. ಮಾಡರ್ನ್ ಸೈಂಟಿಸ್ಟ್ ರೆಫರ್ ಟು ದ ಆರಿಜಿನ್ ಆಫ್ ಲೈಫ್ ಆಸ್ ಅ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್. ಆಧುನಿಕ ವಿಜ್ಞಾನಿಗಳು ಆರಿಜಿನ್ ಆಫ್ ಲೈಫ್ ಅಂದ್ರೆ ಜೀವನದ ಮೂಲವನ್ನು ಒಂದು ರೀತಿಯ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತಾರೆ. ಇದು ಮೊದಲನೇದು. ಎರಡನೇದಕ್ಕೆ ಬರೋಣ. ವಿಚ್ ಫಸ್ಟ್ ಜನರೇಟೆಡ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂಡ್ ಅಸೆಂಬಲ್ಡ್ ದೆಮ್. ಸೊ ಮೊದಲಿಗೆ ಇದು ವಿಚ್ ಅಂತ ಇರೋದ್ರಿಂದ ಇದು ಅಂತ ಹೇಳ್ತಾ ಇದ್ದೀನಿ. ಇದು ಏನ್ ಮಾಡಿದ್ಯಂತೆ, ಉತ್ಪಾದನೆ ಮಾಡಿದೆ. ಏನನ್ನ ಉತ್ಪಾದನೆ ಮಾಡಿದ್ಯಂತೆ? ಸೊ ಸಾವಯವ ಅಣುಗಳು ಏನಿದೆ ಅಥವಾ ಸಂಕೀರ್ಣ ಸಾವಯವ ಅಣುಗಳು ಏನಿದೆ ಅವನ್ನ ಉತ್ಪಾದನೆ ಮಾಡಿ ಒಟ್ಟುಗೂಡಿಸಿದೆ ಅಂತ ಹೇಳಿದ್ದಾರೆ. ಈಗ ಬನ್ನಿ ಸೆಂಟೆನ್ಸ್ಗೆ ಹಾಕೋಣ. ಎಸ್, ಇಲ್ಲಿದೆ ಸೆಂಟೆನ್ಸ್, ಓದೋಣ ಬನ್ನಿ ಏನಿದೆ. ನಾನೇನ್ ಹೇಳಿದ್ನೋ ಎಕ್ಸಾಕ್ಟ್ಲಿ ಅದೇ ಇಲ್ಲಿದೆ ನೋಡ್ಕೊಳ್ಳಿ. ಆಧುನಿಕ ವಿಜ್ಞಾನಿಗಳು ಜೀವನದ ಮೂಲವನ್ನು ಒಂದು ರೀತಿಯ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತಾರೆ. ಕಾಮ ಇದೆ, ಕಾಮ ತಗೊಳ್ಳೇಬೇಕು. ಪಂಕ್ಚುಯೇಷನ್ಸ್ ಮಿಸ್ ಮಾಡಲೇಬಾರದು. ಮಾರ್ಕ್ಸ್ ಇವಕ್ಕೂ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇದು ಮೊದಲು ಸಂಕೀರ್ಣ ಸಾವಯವ ಅಣುಗಳನ್ನು ಉತ್ಪಾದಿಸುತ್ತದೆ. ಉತ್ಪಾದಿಸುತ್ತದೆ ಯಾಕೆ ಉತ್ಪಾದಿಸುತ್ತದೆ ಅಂದ್ರೆ ಜನರೇಟೆಡ್ ಅಂತ ಇದೆ. ಓಕೆ, ಅಂದ್ರೆ ಆಗೋಗಿದೆ ಕ್ರಿಯೆ ಅಂತ, ಹಾಗಾಗಿ ಉತ್ಪಾದಿಸುತ್ತದೆ. ಓಕೆನಾ? ನಂತರ ಅವುಗಳನ್ನು ಏನ್ ಮಾಡುತ್ತದೆ ಅಂದ್ರೆ ಒಟ್ಟುಗೂಡಿಸುತ್ತದೆ. ಅಂದ್ರೆ ಆಲ್ರೆಡಿ ತಿರ್ಗಾ ಆಗೋಗಿದೆ. ಅಸೆಂಬಲ್ಡ್, ಜನರೇಟೆಡ್ ನೆನ್ಪಿಟ್ಕೊಳ್ಳಿ, ಭೂತಕಾಲದಲ್ಲಿ ಯಾವ ರೀತಿ ತಗೊಳ್ತೀರಾ ಅಂತ. ಓಕೆ, ಸೊ ಫೈನಲಿ ಇಷ್ಟು, ಈ ಮೂರು ಸೆಂಟೆನ್ಸಸ್ ನ ನೀವು ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ ಅಷ್ಟು ಸೆಂಟೆನ್ಸಸ್ ಏನ್ ಮಾಡಿದ್ವಿ ಅದು ಈ ರೀತಿಯಲ್ಲಿ ಕಾಣುತ್ತೆ. ಓಕೆನಾ? ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಐ ಹೋಪ್ ನಿಮ್ಗೆ ಇವತ್ತು ನಾನು ತಿಳಿಸ್ಕೊಟ್ಟಂತಹ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಅಲ್ಲಿ ಬಂದಂತ ಹೊಸ ಪದಗಳು ಅಥವಾ ನಿಮಗ್ ಗೊತ್ತಿಲ್ಲದೆ ಇರುವಂತಹ ಪದಗಳು ನಿಮ್ಮ ಎಕ್ಸಾಮ್ಗೆ ನಿಮ್ಗೆ ಹೆಲ್ಪ್ ಮಾಡ್ತವೆ ಅಂತ ನಾನು ಭಾವಿಸಿದ್ದೀನಿ. ನಾ ಹೇಳಿರೋ ಪಾಯಿಂಟ್ಸು ಇವತ್ತು ಲೈಕ್ ಟ್ರಾನ್ಸ್ಲೇಷನ್ಸ್ ಮಾಡುವಾಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರಬಹುದು ಅಥವಾ ವಯೋಲೇಟ್ ಆಗಬಾರ್ದು ಅಂತ ಇರಬಹುದು ಅಥವಾ ಯಾವ ರೀತಿ ಮಾಡ್ಬೇಕು ಅಂತ ಇರಬಹುದು, ನಿಮ್ಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಲ್ಲಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆದಲ್ಲಿ ಅಥವಾ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Thank you guys. Happy learning.